ಶಾಲಾ ಮಕ್ಕಳಿಂದಲೇ ಶಾಲೆಯ ಶೌಚಾಲಯ ಸ್ವಚ್ಛ ಮಾಡಿಸಿದ್ದಾರೆ ಶಿಕ್ಷಕರು. ಎಸ್, ಮಕ್ಕಳನ್ನ ಕೆಲಸಕ್ಕೆ ಬಳಸಿಕೊಳ್ಳೋದು ಅಪರಾಧ. ಈ ಅಪರಾಧವಿದ್ರೂ ಕೂಡ ಈಗ ಕೆಲಸಕ್ಕೆ ಮಕ್ಕಳನ್ನ ಬಳಸಿಕೊಳ್ಳಲಾಗಿದೆ. ಅದೂ ಕೂಡ ಶಾಲೆಯ ಶೌಚಾಲಯ ಸ್ವಚ್ಛ ಮಾಡಿಸಿದ್ದಾರೆ ಶಿಕ್ಷಕರು. ಶಿಕ್ಷಕರ ಸಮ್ಮುಖದಲ್ಲೇ ಶಾಲೆಯ ಶೌಚಾಲಯವನ್ನ ಸ್ವಚ್ಛಗೊಳಿಸಿದ್ದಾರೆ ಶಾಲಾ ಮಕ್ಕಳು. ಚಿಕ್ಕೋಡಿಯ ಹುಕ್ಕೇರಿ ತಾಲೂಕಿನ ಶಿರಡಾಣ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲಾ ಮಕ್ಕಳನ್ನ ಕೆಲಸಕ್ಕೆ ಬಳಸಿಕೊಂಡಿದ್ದಕ್ಕೆ ಈಗ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಇದನ್ನ ವಿರೋಧಿಸ್ತಾ ಇದ್ದಾರೆ. ಚಿಕ್ಕೋಡಿಯ ಹುಕ್ಕೇರಿ ತಾಲೂಕಿನ ಶಿರಡಾಣ ಸರ್ಕಾರಿ ಶಾಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಶಾಲಾ ಮಕ್ಕಳನ್ನ ಶಾಲೆಯ ಶೌಚಾಲಯ ಸ್ವಚ್ಛ ಮಾಡೋದಿಕ್ಕೆ ಅಂತ ಬಳಸ್ಕೊಳ್ಳಲಾಗಿದೆ. ಇದು ಅಪರಾಧ. ಈ ಅಪರಾಧ ಅಂತ ಶಿಕ್ಷಕರಿಗೆ ಗೊತ್ತಿದ್ರೂ ಕೂಡ ಇಂತಹ ಒಂದು ಕೆಲಸವನ್ನ ಮಕ್ಕಳಿಂದ ಮಾಡಿಸಿರುವಂತದ್ದು. ಶಾಲಾ ಮಕ್ಕಳಿಂದಲೇ ಶಾಲಾ ಶೌಚಾಲಯವನ್ನ ಸ್ವಚ್ಛಗೊಳಿಸಿದ್ದಾರೆ. ಮಕ್ಕಳನ್ನ ಕೆಲಸಕ್ಕೆ ಬಳಸಿಕೊಳ್ಳೋದು ಅಪರಾಧ. ಅಪರಾಧವಿದ್ರೂ ಕೂಡ ಕೆಲಸಕ್ಕೆ ಮಕ್ಕಳನ್ನ ಬಳಸಿಕೊಳ್ಳಲಾಗಿದೆ. ಶಿಕ್ಷಕರ ಸಮ್ಮುಖದಲ್ಲೇ ಶಾಲೆಯ ಶೌಚಾಲಯವನ್ನ ಸ್ವಚ್ಛಗೊಳಿಸಿದ್ದಾರೆ ಮಕ್ಕಳು. ಇದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ಚಿಕ್ಕೋಡಿಯ ಹುಕ್ಕೇರಿ ತಾಲೂಕಿನ ಶಿರಡಾಣ ಸರ್ಕಾರಿ ಶಾಲೆಯಲ್ಲಿ ಆಗಿರುವಂತಹ ಘಟನೆ. ಮಕ್ಕಳಿಂದಲೇ ಶೌಚಾಲಯ ಸ್ವಚ್ಛಗೊಳಿಸಲಾಗಿದೆ. ಮಕ್ಕಳನ್ನ ಕೆಲಸಕ್ಕೆ ಬಳಸಿಕೊಂಡಿರೋದಕ್ಕೆ ಈಗ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆ ಒಂದು ದೃಶ್ಯವನ್ನ ನೀವು ನೋಡಬಹುದು. ಶಿಕ್ಷಕರು ಮಕ್ಕಳನ್ನ ಶಾಲೆಯ ಶೌಚಾಲಯ ಸ್ವಚ್ಛಗೊಳಿಸ್ತಾ ಇರುವಂತಹ ಒಂದು ದೃಶ್ಯ. ಎಸ್ ವೀಕ್ಷಕರೇ, ಚಿಕ್ಕೋಡಿಯ ಶಿರಡಾಣ ಸರ್ಕಾರಿ ಶಾಲೆಯೊಂದರಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ಶಾಲಾ ಮಕ್ಕಳನ್ನ ಶಾಲೆಯ ಶೌಚಾಲಯ ಸ್ವಚ್ಛಗೊಳಿಸ್ತಾ ಇದ್ದಾರೆ ಮಕ್ಕಳಿಂದಲೇ. ಎಸ್, ಶಿಕ್ಷಕರ ಸಮ್ಮುಖದಲ್ಲಿಯೇ ಮಕ್ಕಳು ಶೌಚಾಲಯವನ್ನ ಸ್ವಚ್ಛಗೊಳಿಸ್ತಾ ಇರುವಂತಹ ದೃಶ್ಯ ಇದು. ಮಕ್ಕಳನ್ನ ಕೆಲಸಕ್ಕೆ ಬಳಸಿಕೊಳ್ಳೋದು ಅಪರಾಧ. ಈ ಅಪರಾಧ ಅನ್ನುವಂತಹ ವಿಚಾರ ಗೊತ್ತಿದ್ರೂ ಸಹ ಶಿಕ್ಷಕರು ಯಾಕೆ ಮಕ್ಕಳನ್ನ ಕೆಲಸಕ್ಕೆ ಬಳಸಿಕೊಂಡಿದ್ದಾರೆ, ಅದೂ ಕೂಡ ಶಾಲೆಯ ಶೌಚಾಲಯವನ್ನ ಸ್ವಚ್ಛಗೊಳಿಸೋದಿಕ್ಕೆ ಶಾಲಾ ಮಕ್ಕಳನ್ನೇ ಬಳಸಿಕೊಂಡಿರುವಂಥದ್ದು. ಈಗ ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳನ್ನ ಶಾಲೆಗೆ ಏನಕ್ಕೋಸ್ಕರ ಕಳಿಸಲಾಗುತ್ತೆ? ಶಾಲೆಯಲ್ಲಿ ಪಾಠ ಕೇಳಬೇಕು, ಶಿಕ್ಷಕರು ಪಾಠ ಮಾಡಬೇಕು ಮಕ್ಕಳಿಗೆ, ಅದನ್ನ ಬಿಟ್ಟು ಶೌಚಾಲಯವನ್ನ ಸ್ವಚ್ಛಗೊಳಿಸ್ತಾ ಇದ್ದಾರೆ, ಇದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಪೋಷಕರು ಕೇಳ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮುಷ್ತಾಕ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮುಷ್ತಾಕ್, ಶಿರಡಾಣ ಸರ್ಕಾರಿ ಶಾಲೆಯಲ್ಲಿ ಏನಾಗ್ತಾ ಇದೆ? ಮಕ್ಕಳನ್ನ ಈ ರೀತಿ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ರು ಕೂಡ ಯಾರು ಏನು ಹೇಳ್ತಿಲ್ವಾ? ಶಿಕ್ಷಕರು ಏನ್ ಹೇಳ್ತಾರೆ ಈಗ? ಹಲೋ ಮುಷ್ತಾಕ್, ನನ್ನ ಧ್ವನಿ ಕೇಳಿಸ್ತಿದೀಯ? ಎಸ್ ಮಾತಾಡಿ ಮುಷ್ತಾಕ್, ಏನಾಗ್ತಾ ಇದೆ ಶಿರಡಾಣ ಸರ್ಕಾರಿ ಶಾಲೆಯಲ್ಲಿ? ವೀಣಾ, ಹುಕ್ಕೇರಿ ತಾಲೂಕಿನ ಶಿರಡಾಣ ಸರ್ಕಾರಿ ಶಾಲೆಯಲ್ಲಿ ಇಂದು ನಡೆದಂತ ಒಂದು ಘಟನೆ ಅಮಾನವೀಯ ಘಟನೆ ಅಂತ ಹೇಳಬಹುದು. ಮಕ್ಕಳನ್ನು ಶೌಚಾಲಯದಲ್ಲಿ ನೀರು ಹೊಸವಾಗಿ ಕಟ್ಟಡವಾದಂತಹ ಶೌಚಾಲಯ ಟಾಯ್ಲೆಟ್ ಅನ್ನು ಸ್ವಚ್ಛಗೊಳಿಸಲು ಶಿಕ್ಷಕರು, ಅದರಿಂದ ಎಲ್ಲ ಶಾಲೆಯಲ್ಲಿ ಇದ್ದಂತ ಕೆಲವೊಂದು ವಿದ್ಯಾರ್ಥಿಗಳು, ಐದನೇ ತರಗತಿ ಹಾಗೂ ಮೂರನೇ ತರಗತಿ ವಿದ್ಯಾರ್ಥಿಗಳು ಶಾಲೆ ಶೌಚಾಲಯವನ್ನು ಸ್ವಚ್ಛ ಮಾಡದೇ ನೋಡಿ ಕೆಲವೊಂದು ಜನ ವಿಡಿಯೋ ಮಾಡಿ ಇದು ವೈರಲ್ ಮಾಡಿದ್ದಾರೆ. ಈ ಘಟನೆ ನಿನ್ನೆ ನಡೆದಂತ ಘಟನೆ ಮೇಲಧಿಕಾರಿ ಗಮನಕ್ಕೆ ತಂದಾಗ ಯಾರು ಇನ್ನುವರೆಗೆ ಕ್ರಮ ಕೈಗೊಂಡಿಲ್ಲ, ಇದರಲ್ಲಿ ಗ್ರಾಮಸ್ಥರಲ್ಲಿ ಒಂದು ಆಕ್ರೋಶ ಕಂಡು ಬರ್ತಾ ಇದೆ. ಅಲ್ಲ ಮುಷ್ತಾಕ್, ಈ ರೀತಿ ಮಕ್ಕಳನ್ನ ಕೆಲಸಕ್ಕೆ ಬಳಸ್ಕೊಳ್ಬಾರ್ದು, ಇದು ಅಪರಾಧ ಅಂತ ಗೊತ್ತಿದ್ರು ಕೂಡ ಶಿಕ್ಷಕರು ಈ ರೀತಿ ಮಾಡ್ತಾ ಇರುವಂತದ್ದ? ನಿಜಕ್ಕೂ ವೀಣಾ, ಇದೊಂದು ವಿಪರ್ಯಾಸ ಏನಂದ್ರೆ ಶಿಕ್ಷಕರು ಒಂದು ಶಿಕ್ಷಣ ಇಲಾಖೆ ಒಂದು ಮಾಹಿತಿ ನೀಡಿದೆ, ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಯಾವುದೇ ಕಾರ್ಯಕ್ಕೆ ಬಳಸಬಾರದು ಮಾಹಿತಿ ನೀಡಿದ್ರು ಸಹಿತ ಶಿಕ್ಷಕರು ಗೊತ್ತಿತ್ತು ಗೊತ್ತಿದ್ದ ಹಾಗೆ ಈ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ. ಈ ಕುರಿತು ಒಂದು ಡಿಡಿಪಿ ಹಾಗೂ ಹುಕ್ಕೇರಿ ಬಿ ಅವರಿಗೆ ಸಂಪರ್ಕಿಸಿದಾಗ ಅವರು ಫೋನ್ ಯಾವುದೇ ರೀತಿಯ ಒಂದು ಮಾಹಿತಿ ನಮ್ಗೆ ಗೊತ್ತಿಲ್ಲ, ನಾವು ವಿಚಾರಣೆ ನಡೆಸಿ ಏನಾದ್ರೂ ಒಂದು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೇವೆ ಅಂತ ಮಾಹಿತಿ ನೀಡಿದ್ದಾರೆ. ಈ ವಿಡಿಯೋ ತೋರಿಸಿದ್ರು ಕೂಡ ಅವರ ಉತ್ತರ ಇದೆ ನಾ ಮುಷ್ತಾಕ್?
ಈಗಾಗಲೇ ನಾವು ಬೆಳೆ ಇಂದು ಬೆಳಿಗ್ಗೆ ಚಿಕ್ಕೋಡಿ ಡಿಡಿಪಿ ಅವರಿಗೆ ಸಂಪರ್ಕ ಮಾಡಿದಾಗ ಅವ್ರ ಕಚೇರಿಗೆ ಸಂಪರ್ಕ ಮಾಡಿದಾಗ ಡಿಡಿಪಿ ಅವರು ಬೆಳಗಾವಿಗೆ ಒಂದು ಮೀಟಿಂಗ್ ಆಗಿ ತೆರಳಿದ್ದಾರೆ. ಬಂದ ಬಳಿಕ ಅವರಿಗೆ ನಾವು ವಿಚಾರ ಈ ವಿಷಯ ಗಮನಕ್ಕೆ ತರ್ತೀವಿ. ತದನಂತರ ನಿಮ್ಮ ಜೊತೆ ಮಾತಾಡಿದಲ್ಲಿ ಇದ್ದಂತಹ ಅಧಿಕಾರಿಗಳನ್ನು ಮಾಹಿತಿ ನೀಡಿದ್ದಾರೆ ವೀಣಾ. ಆದಮೇಲೆ ಹುಕ್ಕೇರಿ ಬಿ ಉಮಾದಿ ಅವರಿಗೆ ಸಂಪರ್ಕ ಮಾಡಿದಾಗ ಅವ್ರ ಫೋನ್ ಸಂಪರ್ಕ ಸಿಗ್ತಾ ಇಲ್ಲ ವೀಣಾ. ಎಸ್ ಮುಷ್ತಾಕ್, ಈಗ ಶಾಲೆಯ ಶಿಕ್ಷಕರು ಏನ್ ಹೇಳ್ತಾರೆ, ಈ ರೀತಿ ವಿಡಿಯೋ ವೈರಲ್ ಆಗಿದೆ, ಇದ್ರ ಬಗ್ಗೆ ಅವರ ಪ್ರತಿಕ್ರಿಯೆ ಏನು, ಏನ್ ಹೇಳ್ತಾರೆ? ವೀಣಾ, ಈಗಾಗಲೇ ಆ ಶಿರಡಾನ್ ಕ್ರಾಸಲ್ಲಿ ಇದ್ದಂತ ಶಾಲೆಗೆ ಶಿಕ್ಷಕರಿಗೆ ಸಂಪರ್ಕ ಮಾಡಿದಾಗ ಅವ್ರ ಫೋನ್ ಮುಖಾಂತರ ಸಂಪರ್ಕ ಮಾಡಿದಾಗ ಅವ್ರು ಯಾವುದೇ ರೀತಿ ಪ್ರಕರಣ ಮುಂದಾಗ್ತಾ ಇಲ್ಲ. ಇದನ್ನ ನಡೆಯಬಾರ್ದು, ಘಟನೆ ನಡೆದಿದೆ ಅಂತ ಇದ್ದಂತ ಅಲ್ಲಿ ಪಕ್ಕದಲ್ಲಿ ಇದ್ದಂತ ಶಿಕ್ಷಕರು ಒಬ್ಬರು ಮಾಹಿತಿ ನೀಡಿದ್ದಾರೆ. ನಮ್ ಶಿಕ್ಷಕರಿಂದ ಇದು ತಪ್ಪಾಗಿದೆ, ಅದಕ್ಕೆ ಆ ಕುರಿತು ನಾವು ಕ್ಷಮೆ ಕೇಳ್ತೇವೆ ಅಂತ ಹೇಳ್ತಾ ಇದ್ದಾರೆ ವೀಣಾ. ಓಕೆ, ಥ್ಯಾಂಕ್ ಯು ಮುಷ್ತಾಕ್ ಮಾಹಿತಿಗಾಗಿ.